ನಮಸ್ಕಾರ ಕರ್ನಾಟಕ, ನಾನು ಶಮ್ಶೀರ್ ಬುಡೋಳಿ. ವಿರಾಟ್ ಕೊಹ್ಲಿ ಹಾಗೂ ರೆಕಾರ್ಡ್ಗೆ ಬಹಳಷ್ಟು ಹೊಂದಾಣಿಕೆ ಕಂಡು ಬರ್ತಾ ಇದೆ. ಯಾಕಂದರೆ ದಾಖಲೆಗಳ ಸರದಾರ ವಿರಾಟ್ ಕೊಹ್ಲಿ ಮತ್ತೊಂದು ವಿಶ್ವ ದಾಖಲೆ ಬರೆಯುವಂತಹ ಹಾದಿಯಲ್ಲಿದ್ದಾರೆ. ಅದು ಸಹ ಕೇವಲ 58 ರನ್ ಮಾತ್ರ ಅಂತ ಹೇಳಿದರೆ ಎಲ್ಲರಿಗೂ ಅಚ್ಚರಿಯಾಗುತ್ತೆ. ಎಸ್, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 27,000 ರನ್ ಪೂರೈಸೋಕೆ ವಿರಾಟ್ ಕೊಹ್ಲಿಗೆ ಕೇವಲ 58 ರನ್ ಮಾತ್ರ ಅವಶ್ಯಕತೆ ಇದೆ. ಅದು ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ 58 ರನ್ಗಳನ್ನು ಅವರು ಗಳಿಸಿದರೆ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ವೇಗವಾಗಿ 27,000 ರನ್ ಪೂರೈಸಿದ ವಿಶ್ವ ದಾಖಲೆ ಕಿಂಗ್ ಕೊಹ್ಲಿ ಪಾಲಾಗುತ್ತೆ. ಸದ್ಯ ಈ ವರ್ಲ್ಡ್ ರೆಕಾರ್ಡ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಇವರ ಹೆಸರಲ್ಲಿ ಇರುವಂಥದ್ದು. ಸಚಿನ್ ಅವರು 623 ಇನ್ನಿಂಗ್ಸ್ಗಳ, ಇದರಲ್ಲಿ 226 ಟೆಸ್ಟ್ ಇನ್ನಿಂಗ್ಸ್, 396 ಏಕದಿನ ಇನ್ನಿಂಗ್ಸ್, ಒಂದು ಟ್ವೆಂಟಿ ಇನ್ನಿಂಗ್ಸ್ ಮೂಲಕ ಅವರು ಆ ದಾಖಲೆಯನ್ನು ಬರೆದಿದ್ದಾರೆ. ಅಂದರೆ 27,000 ರನ್ನನ್ನು ಪೂರೈಸಿದರು. ಇದೀಗ ಈ ವಿಶ್ವ ದಾಖಲೆಯನ್ನು ಮುರಿದು ಹೊಸ ಇತಿಹಾಸ ಬರೆಯುವಂತಹ ಅವಕಾಶ ಕಿಂಗ್ ಕೊಹ್ಲಿ ಮುಂದೆ ಇರುವಂಥದ್ದು. ವಿರಾಟ್ ಕೊಹ್ಲಿ ಇದುವರೆಗೆ 591 ಇನ್ನಿಂಗ್ಸ್ಗಳಲ್ಲಿ 26,942 ರನ್ನನ್ನು ಗಳಿಸಿದ್ದಾರೆ. ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯ 4 ಇನ್ನಿಂಗ್ಸ್ಗಳಲ್ಲಿ 58 ರನ್ನನ್ನು ಗಳಿಸಿದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 27,000 ರನ್ ಕಲೆ ಹಾಕಿದ ಬ್ಯಾಟ್ಸ್ಮನ್ ಎಂಬ ದಾಖಲೆ ಕೊಹ್ಲಿ ಪಾಲಾಗುತ್ತೆ. ಹಾಗೆ ಈ ಸಾಧನೆ ಮಾಡಿದ ವಿಶ್ವದ 4ನೇ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೂ ಇವರು ಪಾತ್ರರಾಗ್ತಾರೆ. ಈ ಪಟ್ಟಿಯಲ್ಲಿ 34,357 ರನ್ಗಳ ಜೊತೆ ಸಚಿನ್ ತೆಂಡೂಲ್ಕರ್ ಅಗ್ರಸ್ಥಾನದಲ್ಲಿದ್ದರೆ ಶ್ರೀಲಂಕಾದ ಮಾಜಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಕುಮಾರ ಸಂಗಕ್ಕಾರ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಹಾಗೆ ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ 27,483 ರನ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಮುಂದಿನ 8 ಇನ್ನಿಂಗ್ಸ್ಗಳ ಒಳಗೆ 58 ರನ್ಗಳನ್ನು ಕಲೆ ಹಾಕಿ 27,000 ರನ್ನನ್ನು ಪೂರೈಸಿದರೆ 147 ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ 600ಕ್ಕಿಂತ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ 27,000 ರನ್ಗಳನ್ನು ಕಲೆ ಹಾಕಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಎಂಬ ಹೊಸ ವಿಶ್ವ ದಾಖಲೆ ಇವರ ಹೆಸರಿನ ಪಾಲಾಗುತ್ತೆ. ಹೀಗಾಗಿ ಬಾಂಗ್ಲಾದೇಶ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಈ ಕಿಂಗ್ ಕೊಹ್ಲಿ ಬ್ಯಾಟ್ನಿಂದ ಭರ್ಜರಿ ದಾಖಲೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈಗಾಗಲೇ 16,000, 17,000, 18,000, 19,000, 20,000, 21,000, 22,000, 23,000, 24,000, 25,000 ಮತ್ತು 26,000 ರನ್ಗಳನ್ನು ಪೂರೈಸಿದಂತಹ ವಿಶ್ವ ದಾಖಲೆ ಈಗಾಗಲೇ ವಿರಾಟ್ ಕೊಹ್ಲಿ ಹೆಸರಲ್ಲಿ ಇರುವಂಥದ್ದು. ಇದೀಗ ಕಿಂಗ್ ಕೊಹ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಮತ್ತೊಂದು ಭರ್ಜರಿ ದಾಖಲೆ ಬರೆಯುವಂತಹ ದಾಖಲೆಯನ್ನು ನಿರ್ಮಿಸುವಂತಹ ಹಾದಿಯಲ್ಲಿದ್ದಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಇವರ ಆಟವನ್ನು ಮತ್ತೊಮ್ಮೆ ದಾಖಲೆಯ ಆಟದ ಜೊತೆ ನೋಡೋಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.